ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ತಮ್ಮ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಎಂದು ಕೊರಟಗೆರೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ನನ್ನ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ನಡುವೆ ಯಾವುದೇ ವೈಮನಸ್ಸಿಲ್ಲ. ವಿರೋಧಿಗಳು ಅಪಪ್ರಚಾರ ಮಾಡುತ್ತಿದ್ದಾರೆ ಹೊರತು ನಾವಿಬ್ಬರು ಒಂದೇ ಕುಟುಂಬದ ಸಹೋದರರಂತೆ ಪಕ್ಷದ ಕೆಲಸ ಮಾಡುತ್ತಿದ್ದೇವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಕೊರಟಗೆರೆಯ ಜನಾಶೀರ್ವಾದ ಸಮಾವೇಶದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರುವುದು, ಡಾಕ್ಟರ್ ಜಿ ಪರಮೇಶ್ವರ್ ಈ ಬಾರಿ ಗೆಲುವು ಪಡೆಯುವುದು ಸೂರ್ಯಪೂರ್ವದಲ್ಲಿ ಹುಟ್ಟುವಷ್ಟೇ ಸತ್ಯ ಎಂದು ಹೇಳಿದರು. 7 ವರ್ಷ ಕೆಪಿಸಿಸಿ ಅಧ್ಯಕ್ಷರಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಪಕ್ಷವನ್ನು ಸಮರ್ಥವಾಗಿ ಮುನ್ನಡೆಸಿದ್ದಾರೆ. ಈಗಲೂ ಅವರಿಂದ ಪಕ್ಷ ಬಲಾಢ್ಯಗೊಳ್ಳುತ್ತಿದೆ. ನನ್ನ ಮತ್ತು ಪರಮೇಶ್ವರ್ ಮಧ್ಯೆ ಯಾವುದೇ ಮನಸ್ತಾಪವಿಲ್ಲ. ಪಕ್ಷದ ಟಿಕೆಟ್ ಹಂಚಿಕೆ, ಸಚಿವ ಸ್ಥಾನ ಹಂಚಿಕೆಯಲ್ಲಿಯೂ ಎಂದೂ ನಮ್ಮಿಬ್ಬರ ನಡುವೆ ಯಾವುದೇ ಮನಸ್ತಾಪ ಉದ್ಭವಿಸಿಲ್ಲ. ಇಬ್ಬರು ಚೆನ್ನಾಗಿಯೇ ಇದ್ದೇವೆ ಎಂದು ಸಿದ್ದರಾಮಯ್ಯ ಹೇಳಿದರು. ದೇವರಾಜ ಅರಸು ನಂತರ ರಾಜ್ಯದಲ್ಲಿ ಪೂರ್ಣಾವಧಿ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ. ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ 5 ವರ್ಷದಲ್ಲಿ 3 ಮುಖ್ಯಮಂತ್ರಿಗಳಾದರು. ಮುಖ್ಯಮಂತ್ರಿ ಸಮೇತ ಹಲವು ಮಂತ್ರಿಗಳು ಭ್ರಷ್ಟಾಚಾರ ಮಾಡಿ ಸಿಕ್ಕಿಹಾಕಿಕೊಂಡು ಜೈಲಿಗೆ ಹೋದರು ಎಂದರು. ಜೆಡಿಎಸ್ ಅಧಿಕಾರ ಹಿಡಿಯುವ ಪಕ್ಷವಲ್ಲ, ಪಕ್ಷಕ್ಕೆ ನೆಲೆಯಿಲ್ಲ. ಈ ಬಾರಿ ಜೆಡಿಎಸ್ 25 ಸ್ಥಾನಕ್ಕಿಂತ ಹೆಚ್ಚು ಗೆಲ್ಲುವುದಿಲ್ಲ ಎಂದು ಸಿದ್ದರಾಮಯ್ಯ ಹೇಳಿದರು. ಸಚಿವರಾದ ಟಿಬಿ ಜಯಚಂದ್ರ, ಡಿಕೆ ಶಿವಕುಮಾರ್, ಜಿಲ್ಲಾ ಉಸ್ತುವಾರಿ ವೇಣುಗೋಪಾಲ್, ಸಂಸದ ಮುನಿಯಪ್ಪ, ಶಾಸಕರಾದ ಕೆಎನ್ ರಾಜಣ್ಣ, ಷಡಕ್ಷರಿ, ಡಾಕ್ಟರ್ ರಫೀಕ್ ಅಹಮದ್, ಮಾಜಿ ಸಚಿವ ವೆಂಕಟರಮಣಪ್ಪ ಮೊದಲಾದವರು ಉಪಸ್ಥಿತರಿದ್ದರು. ಇದಕ್ಕೂ ಮೊದಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊರಟಗೆರೆ ತಾಲೂಕು ಕಚೇರಿಯ ಬಳಿ ಇಂದಿರ ಕ್ಯಾಂಟೀನ್ ಉದ್ಘಾಟನೆ ಮಾಡಿದರು. ಈ ವೇಳೆ ಮಾದಿಗ ಒಳಮೀಸಲಾತಿ ಹೋರಾಟ ಸಮಿತಿಯ ಮುಖಂಡರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕಪ್ಪು ಬಾವುಟ ಪ್ರದರ್ಶಿಸಿ ಧಿಕ್ಕಾರ ಕೂಗಿದರು. ಪೊಲೀಸರು ಅವರನ್ನು ಬಂಧಿಸಿ ಕರೆದೊಯ್ದರು. ವೀರಶೈವ ಸಮಾಜವನ್ನು ಒಡೆಯುವ ಹುನ್ನಾರಗಳು ನಡೆಯುತ್ತಿದ್ದು ಅದಕ್ಕೆ ಅವಕಾಶ ನೀಡಬಾರದು ಎಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದರು. ಸಿದ್ದಗಂಗಾ ಮಠದಲ್ಲಿ ವೀರಶೈವ ಲಿಂಗಾಯತ ನೌಕರರ ಸಂಘದ ಸಮಾರಂಭದಲ್ಲಿ ಭಾಗವಹಿಸಿದ್ದರು. ತ್ರಿವಿಧ ದಾಸೋಹಿ ಪರಮಪೂಜ್ಯ ಡಾ ಶಿವಕುಮಾರ ಮಹಾಸ್ವಾಮಿಗಳು 111ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಸುಸಂದರ್ಭದಲ್ಲಿ ಭಾರತರತ್ನ ಪ್ರಶಸ್ತಿ ನೀಡುವಂತೆ ಪ್ರಧಾನಿ ನರೇಂದ್ರ ಮೋದಿರವರಿಗೆ ಒತ್ತಾಯಿಸುವುದಾಗಿ ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಪ್ರಕಟಿಸಿದರು. ಸಿದ್ದಗಂಗಾ ಕ್ಷೇತ್ರದಲ್ಲಿ ರಾಜ್ಯ ವೀರಶೈವ ಲಿಂಗಾಯತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಆಶಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ 9ನೇ ರಾಜ್ಯಮಟ್ಟದ ಸಮಾವೇಶ ಉದ್ಘಾಟಿಸಿ ಬಿಎಸ್ ಯಡಿಯೂರಪ್ಪ ಮಾತನಾಡಿದರು. ಅಧಿಕಾರದ ಆಸೆಗಾಗಿ ವೀರಶೈವ ಸಮಾಜವನ್ನು ಛಿದ್ರಗೊಳಿಸುವ ಹುನ್ನಾರಗಳು ನಡೆಯುತ್ತಿದ್ದು ಇದಕ್ಕೆ ಅವಕಾಶ ನೀಡಬಾರದು. ವೀರಶೈವ ಲಿಂಗಾಯತ ಎರಡೂ ಒಂದೇ ಆಗಿದ್ದು ಸಮಾಜ ಒಡೆಯುವ ಷಡ್ಯಂತ್ರಕ್ಕೆ ಅವಕಾಶ ಕೊಡಬಾರದೆಂದು ಯಡಿಯೂರಪ್ಪ ಮನವಿ ಮಾಡಿಕೊಂಡರು. ಮೇ 20ರ ನಂತರ ಬರುವ ಸರ್ಕಾರ ಬಿಜೆಪಿಯದಲ್ಲ, ಅದು ನಿಮ್ಮ ಸರ್ಕಾರವೆಂದು ತಿಳಿಸಿ ನಿಮ್ಮಗಳ ಸೇವೆಗಾಗಿ 24 ಗಂಟೆಗಳ ಕಾಲ ನಮ್ಮ ಮನೆಯ ಬಾಗಿಲು ಸದಾ ತೆರೆದಿರುತ್ತದೆ ಎಂದು ಯಡಿಯೂರಪ್ಪ ಹೇಳಿದರು. ಯಡಿಯೂರಪ್ಪ ಅವರಿಗೆ ನೀವು ಬೆಂಬಲಿಸಿದರೆ ಪ್ರಧಾನಿ ನರೇಂದ್ರ ಮೋದಿರವರ ಮಾರ್ಗದರ್ಶನದಂತೆ ರಾಜ್ಯದಲ್ಲಿ ಉತ್ತಮ ಆಡಳಿತ ನೀಡುವೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷ ಹಾಗೂ ಮಾಜಿ ಸಚಿವ ಡಾ ಶಾಮನೂರು ಶಿವಶಂಕರಪ್ಪ, ಮಾಜಿ ಸಂಸದ ಜಿಎಸ್ ಬಸವರಾಜು, ಮಾಜಿ ಸಚಿವ ವಿ ಸೋಮಣ್ಣ, ನಿವೃತ್ತ ಐಎಎಸ್ ಅಧಿಕಾರಿ ಡಾ ಸಿ ಸೋಮಶೇಖರ್, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜಿಬಿ ಜ್ಯೋತಿ ಗಣೇಶ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಸಿದ್ದಗಂಗಾ ಮಠದ ಅಧ್ಯಕ್ಷ ಸಿದ್ದಲಿಂಗ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿದ್ದರು. ಕಾರ್ಯಕ್ರಮಕ್ಕೆ ಮುನ್ನ ಡಾ ಶಿವಕುಮಾರ ಮಹಾಸ್ವಾಮಿಗಳವರಿಗೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಅನೇಕ ಗಣ್ಯರು 111ನೇ ವರ್ಷದ ಗುರುವಂದನೆ ಸಲ್ಲಿಸುವ ಮೂಲಕ ಪಾದಪೂಜೆ ನೆರವೇರಿಸಿದರು.
ತುಮಕೂರಿನಲ್ಲಿ ವಿಮರ್ಶಕಿ ಡಾ ಆಶಾದೇವಿ ಸೇರಿ ಹಲವರಿಗೆ ವಿಚಿ ಸಾಹಿತ್ಯ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು. ಹೆಸರಾಂತ ವಿಮರ್ಶಕಿ ಡಾ ಎಂಎಸ್ ಆಶಾದೇವಿರವರ ನಾರಿಕೇಡ ಹಾಗೂ ಸುಗತ ಶ್ರೀನಿವಾಸರಾಜು ಅವರ ಕಿತ್ತಲೆ ನೇರಳೆ ಪೆರಡೆ ಕೃತಿಗೆ ತುಮಕೂರಿನಲ್ಲಿ ನಡೆದ ಸಮಾರಂಭದಲ್ಲಿ ವಿಚಿ ಸಾಹಿತ್ಯ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಜೊತೆಗೆ ಬಸವರಾಜು ಹೃತ್ಯಾಕ್ಷಿ ಅವರ ಕಸಬಾರಿಕೆ ಪೌರ ಕವನ ಸಂಕಲನಕ್ಕೆ ವಿಚಿ ಉದಯೋನ್ಮುಖ ಸಾಹಿತ್ಯ ಪ್ರಶಸ್ತಿ ಹಾಗೂ ಜಾನಪದ ಗಾಯಕಿ ವಡ್ಡಗೆರೆ ಕದಿರಮ್ಮ ಅವರಿಗೆ ವಿಚಿ ಜಾನಪದ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕನ್ನಡ ಭವನದಲ್ಲಿ ನಡೆದ ಸಮಾರಂಭವನ್ನು ಹಿರಿಯ ಸಾಹಿತಿ ಕುವೆಂಪು ಭಾಷಾ ಭಾರತಿ ಅಧ್ಯಕ್ಷ ಡಾ ಕೆ ಮುರುಳುಸಿದ್ದಪ್ಪ ಉದ್ಘಾಟಿಸಿದರು. ತುಮಕೂರಿನ ಸಾಹಿತಿ ವಿ ಚಿಕ್ಕವೀರಯ್ಯನವರ ಹೆಸರಿನಲ್ಲಿ ಸ್ಥಾಪಿಸಿರುವ ವಿಚಿ ಸಾಹಿತ್ಯ ಪ್ರತಿಷ್ಠಾನ 2002 ಪ್ರತಿ ವರ್ಷ ಉತ್ತಮ ಸಾಹಿತ್ಯ ಕೃತಿಗಳಿಗೆ ಪ್ರಶಸ್ತಿ ನೀಡುತ್ತಾ ಬಂದಿದೆ. ಪ್ರತಿಷ್ಠಾನದಿಂದ ಪ್ರಶಸ್ತಿ ಪುರಸ್ಕೃತ ಕೃತಿಗಳ ಲೇಖಕರಿಗೆ 25,000 ರೂಪಾಯಿ ನಗದು ಬಹುಮಾನ, ಪುಸ್ತಕ ಪ್ರೇಮಿ ಜಿ ರಾಜನ್ ನೀಡಿರುವ 1,00,000 ರೂಪಾಯಿ ಠೇವಣಿ ಹಣದಲ್ಲಿ 5,000 ರೂಪಾಯಿಗಳನ್ನು ವಿಚಿ ಉದಯೋನ್ಮುಖ ಸಾಹಿತ್ಯ ಪ್ರಶಸ್ತಿ ನೀಡಲಾಗುತ್ತದೆ. ಸಾಹಿತಿ ಚಿಂತಕ ಡಾ ಅಮರೇಶ ನುಗಡೋಣಿ ಅವರು ಪ್ರಶಸ್ತಿ ಪುರಸ್ಕೃತರನ್ನು ಕುರಿತು ಮಾತನಾಡಿ, ವಿಚಿ ಪ್ರತಿಷ್ಠಾನ ಈವರೆಗೆ ನೀಡಿರುವ ಕೃತಿಗಳು ಕನ್ನಡದ ಶ್ರೇಷ್ಠ ಕೃತಿಗಳ ಸಾಲಿಗೆ ಸೇರಿವೆ ಎಂದು ಶ್ಲಾಘಿಸಿದರು. ಬೆರಳೆಣಿಕೆ ಸಂಖ್ಯೆಯಲ್ಲಿರುವ ಕನ್ನಡದ ಮಹಿಳಾ ವಿಮರ್ಶಕಿಯರಲ್ಲಿ ಡಾ ಎಂಎಸ್ ಆಶಾದೇವಿರವರು ಪ್ರಮುಖದಲ್ಲಿ ಒಬ್ಬರಾಗಿದ್ದಾರೆ. ಇವರ ವಿಮರ್ಶಕ ಬರಹಗಳಲ್ಲಿನ ಚಿಂತನೆ, ಅವರ ಆಶಯಗಳು ಸ್ತ್ರೀವಾದ ಹಾಗೂ ಕನ್ನಡ ಸಾಹಿತ್ಯವನ್ನು ಮರುಓದಿಗೆ ಈಡು ಮಾಡುತ್ತವೆ ಎಂದು ಹೇಳಿದರು. 90ರ ದಶಕದಿಂದೀಚೆಗೆ ಸ್ತ್ರೀವಾದ ಜಾಗೃತಗೊಂಡು ಮಹಿಳಾ ಬರಹಗಾರರು ಚಿಂತನೆಗಳನ್ನು ಅಭಿವ್ಯಕ್ತಪಡಿಸಿ ಆ ಮೂಲಕ ಜಾಗೃತಿ ಮೂಡಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದರು. ಇಪ್ಪತ್ತನೇ ಶತಮಾನದಲ್ಲಿ ಕೆಲವು ಮಹಿಳೆಯರು ವಿಮರ್ಶೆಯಲ್ಲಿ ಪ್ರವೇಶವನ್ನು ಪಡೆದು ಬರೀತಾ ಇದ್ರು. ಅದರಲ್ಲಿ ವಿಜಯ ದಬ್ಬೆ ಅಂತ ಅನ್ನುವರು ಬಹಳ ಪ್ರಮುಖವಾದ ಹೆಸರನ್ನು ನಾವು ಕೇಳ್ತೀವಿ ಸಾಹಿತ್ಯ ಚರಿತ್ರೆಯಲ್ಲಿ. ಆನಂತರ ಹಿರಿಯ ವಿಮರ್ಶಕರು ಮತ್ತು ಮಹಿಳೆಯರನ್ನು ಯಾರು ಪರಿಗಣಿಸುತ್ತೀವಿ ಅವರು ಖಚಿತಾಗಿ ಬರ್ಕೊಂಡು ಬಂದಿದ್ರು. ಆದರೆ ಅವರಿಗೆ ಯಾವಾಗ ಬರೆಯುವುದಕ್ಕೆ ಅವಕಾಶ ಸಿಕ್ತು ಅಂತ ಕೇಳಿದರೆ, ಕನ್ನಡದಲ್ಲಿ ಕನ್ನಡ ವಿಮರ್ಶಾ ಪರಂಪರೆಗೆ ಯಾವಾಗಲೂ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥವು ಅನೇಕ ಸಿದ್ಧಾಂತಗಳನ್ನು ನಾವು ನೆನೆಸ್ಕೊಳ್ತಾ ಇರ್ತೀವಿ. ಹಾಗೆ ಅದು ಲೋಹಿಯ ಸಿದ್ಧಾಂತ ಇರ್ಬೋದು, ಮಾರ್ಕ್ ಸಿದ್ಧಾಂತ ಇರ್ಬೋದು, ಅಥವಾ ಸಾಹಿತ್ಯಿಕ ಸಿದ್ಧಾಂತವಾದ ಸಂರಚನಾವಾದ ಅಂತ ಕರಿತಿರ್ತೀವಿ, ರಸನಿಷ್ಠ ವಿಮರ್ಶೆ ಅಂತ ಕರಿತಿರ್ತೀವಿ, ಏನೇನೋ ಇದ್ದಾವೆ. ಈ 100 ವರ್ಷಗಳ ಉದ್ದಕ್ಕೂ ಕನ್ನಡ ಸಾಹಿತ್ಯವನ್ನು ಗ್ರಹಿಸುವುದಕ್ಕೆ ವಿಮರ್ಶಿಸುವುದಕ್ಕೆ ಈ ಬಗೆಯ ಸಾಹಿತ್ಯಿಕ ಸಿದ್ಧಾಂತಗಳು ಅಥವಾ ವಾದಗಳು ಬೆನ್ನೆಲುಬಾಗಿ ನಿಂತುಕೊಂಡಿವೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪ್ರೊಫೆಸರ್ ಎಸ್ಟಿ ಸಿದ್ದರಾಮಯ್ಯ ವಿಚಿ ಪ್ರಶಸ್ತಿ ಪ್ರದಾನ ಮಾಡಿದರು. ಪ್ರಾಧ್ಯಾಪಕ ಡಾ ನಾಗಭೂಷಣ ಬಗ್ಗನಡು, ವಿಚಿ ಪ್ರತಿಷ್ಠಾನದ ಅಧ್ಯಕ್ಷ ಎಂ ಬಸವಯ್ಯ, ಕಾರ್ಯದರ್ಶಿ ಎಂಎಚ್ ನಾಗರಾಜು ಮೊದಲಾದವರು ಭಾಗವಹಿಸಿದರು. ಹುಳಿಯಾರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು 56 ಮಂದಿ ಫಲಾನುಭವಿಗಳಿಗೆ ಗಿರಿರಾಜ ಕೋಳಿಮರಿಯನ್ನು ವಿತರಿಸಲಾಯಿತು. ಜಿಲ್ಲಾ ಪಂಚಾಯಿತಿ ಮತ್ತು ಪಶುಸಂಗೋಪನೆ ಇಲಾಖೆಯ ಆಶ್ರಯದಲ್ಲಿ ಹುಳಿಯಾರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 56 ಮಂದಿ ಫಲಾನುಭವಿಗಳಿಗೆ ಗಿರಿರಾಜ ಕೋಳಿಮರಿಗಳನ್ನು ವಿತರಣೆ ಮಾಡಲಾಯಿತು. ಜಿಲ್ಲಾ ಪಂಚಾಯಿತಿ ಸದಸ್ಯ ವೈಸಿ ಸಿದ್ದರಾಮಯ್ಯ ಫಲಾನುಭವಿಗಳಿಗೆ ಕೋಳಿಮರಿ ವಿತರಿಸಿ ಮಾತನಾಡಿ, ಹುಳಿಯಾರು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಕೋಳಿಮರಿ ವಿತರಣೆ ಮಾಡಲಿದ್ದು, ಪ್ರಾರಂಭಿಕ ಹಂತವಾಗಿ ಯಳನಾಡು ಗ್ರಾಮ ಪಂಚಾಯಿತಿಯಲ್ಲಿ, ಈಗ ಹುಳಿಯಾರು ಗ್ರಾಮ ಪಂಚಾಯಿತಿಯಲ್ಲಿ, ಮುಂದಿನ ಬಾರಿ ದೊಡ್ಡಬಿದಿರೆ ಗ್ರಾಮ ಪಂಚಾಯಿತಿಯಲ್ಲಿ ಅರ್ಹ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ವಿತರಿಸಲಾಗುವುದು ಎಂದರು. ಹುಳಿಯಾರಿನಲ್ಲಿ ಈಗ ಎಸ್ಸಿ 7 ಮಂದಿಗೂ, 5 ಮಂದಿ ಎಸ್ಟಿಗೂ, 6 ಮಂದಿ ಅಲ್ಪಸಂಖ್ಯಾತರಿಗೂ ಹಾಗೂ 38 ಮಂದಿ ಜನರಲ್ ಸೇರಿದಂತೆ ಒಟ್ಟು 56 ಮಂದಿ ಫಲಾನುಭವಿಗಳಿಗೆ ತಲಾ 10 ಕೋಳಿಮರಿ ವಿತರಿಸಲಾಗುತ್ತಿದೆ. ಇದರಲ್ಲಿ ಜನರಲ್ಗೆ 21 ರೂಪಾಯಿಯಂತೆ ಉಳಿದವರಿಗೆ ಉಚಿತವಾಗಿ ವಿತರಿಸಲಾಗುತ್ತಿದೆ ಎಂದು ವಿವರಿಸಿದರು. ಇಂದಿನ ಮಳೆ ಬೆಳೆ ನೆಚ್ಚಿಕೊಂಡು ಕೇವಲ ಕೃಷಿ ಮಾಡಿದರೆ ಜೀವನ ನಿರ್ವಹಣೆ ಕಷ್ಟದಾಯಕ. ಈ ನಿಟ್ಟನಲ್ಲಿ ಕೃಷಿಗೆ ಪೂರಕವಾದ ಉಪಕಸುಬು ಮಾಡುವುದು ಅನಿವಾರ್ಯವಾಗಿದೆ. ಈ ನಿಟ್ಟನಲ್ಲಿ ಸರ್ಕಾರ ಪಶು, ಕುರಿ ಹಾಗೂ ಕೋಳಿ ಮರಿಗಳನ್ನು ನೀಡುವ ಮೂಲಕ ಉಪಕಸುಬಿಗೆ ಉತ್ತೇಜನ ನೀಡುತ್ತಿದೆ ಎಂದರು. ಪ್ರತಿ ವರ್ಷ ರೈತರಿಗೆ ಹಾಗೂ ಎಸ್ಸಿ ಎಸ್ಟಿಗೆ ಉಚಿತವಾಗಿ ಕೋಳಿ ಸಾಕಾಣಿಕೆಗೆ ನೆರವು ನೀಡಲು ಸರ್ಕಾರದ ಆದೇಶದ ಮೇರೆಗೆ ಈ ಹುಳಿಯಾರು ಆಸ್ಪತ್ರೆ ಇದರಲ್ಲಿ ಎಸ್ಸಿ ಜನಾಂಗಕ್ಕೆ 7 ಜನ ಉಚಿತವಾಗಿ 10 ಹತ್ತಂತೆ ಹಾಗೂ ಎಸ್ಟಿ 5 ಜನ ಅವ್ರಿಗೂ ಉಚಿತ ಹಾಗೂ ಅಲ್ಪಸಂಖ್ಯಾತರಿಗೆ 6 ಜನ ಹಾಗೂ ಇನ್ನು 38 ಜನ ಜನರಲ್ಗೆ ಒಬ್ಬೊಬ್ಬರಿಗೆ 10 ಕೋಳಿ ಮರಿಗಳನ್ನ ಜಿಲ್ಲಾ ಪಂಚಾಯಿತಿ ಹಾಗೂ ವೆಟರ್ನರಿ ಇಲಾಖೆ ಸಹಯೋಗದೊಂದಿಗೆ ಕೊಡ್ತಿದ್ದು. ಮೊದಲೇ ಹಂತವಾಗಿ 7 ಕೊಟ್ಟಿದ್ದು, 2ನೇ ಹಂತ
ಡಿಎಸ್ಎಸ್ ಮುಖಂಡ ರಾಘವೇಂದ್ರ, ಪಶು ಇಲಾಖೆಯ ಭೈರಪ್ಪ, ಕಿರಣ್, ಎಪಿಎಂಸಿ ಮಾಜಿ ಸದಸ್ಯ ಸಿದ್ದಿಕ್, ರಾಮಣ್ಣ ಇತರರು ಇದ್ದರು. ಚಿಂತಾಮಣಿಯಲ್ಲಿ ಕಾಂಗ್ರೆಸ್ ಮುಖಂಡ ವೆಂಕಟೇಶ ರೆಡ್ಡಿ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸಮ್ಮುಖದಲ್ಲಿ ಬಿಜೆಪಿ ಸೇರ್ಪಡೆಯಾದರು. ಚಿಂತಾಮಣಿ ತಾಲೂಕಿನಲ್ಲಿ ಕೆಲವು ತಿಂಗಳುಗಳಿಂದ ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿ ಅಂತ ಪ್ರಚಾರಕ್ಕೆ ಇಳಿದಿದ್ದ ಸಿಸಿ ವೆಂಕಟೇಶ ರೆಡ್ಡಿ ಬಿಜೆಪಿ ಕಚೇರಿಯಲ್ಲಿ ಬಿಎಸ್ ಯಡಿಯೂರಪ್ಪ ಅವರ ಸಮ್ಮುಖದಲ್ಲಿ ಬಿಜೆಪಿಗೆ ಸೇರ್ಪಡೆಯಾದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸದ ಪಿಸಿ ಮೋಹನ್, ವೆಂಕಟೇಶ ರೆಡ್ಡಿ ಸೇರ್ಪಡೆಯಿಂದ ಚಿಂತಾಮಣಿಯಲ್ಲಿ ಬಿಜೆಪಿ ಮತ್ತಷ್ಟು ಶಕ್ತಿ ಬಂದಂತಾಗಿದೆ. ಯಾವುದೇ ಸಂದರ್ಭದಲ್ಲಿ ನನ್ನನ್ನು ಪಕ್ಷದ ಕೆಲಸಕ್ಕೆ ಕರೆದರೂ ನಾನು ಚಿಂತಾಮಣಿಗೆ ಒಂದು ಪಕ್ಷದ ಅಭಿವೃದ್ಧಿಗೆ ಕೈಜೋಡಿಸುತ್ತೇನೆ. ಆದ್ದರಿಂದ ಸ್ಥಳೀಯ ಮುಖಂಡರ ಜೊತೆಗೂಡಿ ಪಕ್ಷವನ್ನು ಚಿಂತಾಮಣಿಯಲ್ಲಿ ಅಧಿಕಾರಕ್ಕೆ ತರಲು ಶ್ರಮಿಸಬೇಕೆಂದು ನೂತನವಾಗಿ ಪಕ್ಷಕ್ಕೆ ಸೇರ್ಪಡೆಯಾದ ವೆಂಕಟೇಶ ರೆಡ್ಡಿರವರಿಗೆ ಸೂಚನೆ ನೀಡಿದರು. ಈ ದಿವಸ ಒಳ್ಳೆಯ ದಿವಸ ಅಂತ ನಾನು ನಮ್ಮ ಸತ್ಯನಾರಾಯಣ ಮಹೇಶ್ ಅವರಿಂದ ನಮ್ಮ ರಾಜ್ಯಾಧ್ಯಕ್ಷರ ಮುಖಾಂತರ ಬಿಜೆಪಿ ಪಕ್ಷವನ್ನು ಸೇರ್ಪಡೆ ಮಾಡಿಕೊಂಡಿದ್ದಾರೆ. ಮುಂದೆ ಇದೇ ರೀತಿ ಬಿಜೆಪಿ ಪಕ್ಷಕ್ಕೆ ನನ್ನ ಸಮಾಜ ಸೇವೆ ಸದಾ ನಿರಂತರವಾಗಿ ನಡೀತದೆ. ಅದರಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ, ಅನುಮಾನವೂ ಇಲ್ಲ. ಮುಂದೆ ಯಾವ ಥರ ಮಾಡ್ತಾಯಿದ್ದೆ ಅದೇ ಥರ ಮಾಡ್ತೀನಿ. ಪಕ್ಷಕ್ಕಾಗಿ ಏನು ಬೇಕಾದರೂ ಮಾಡೋದಕ್ಕೆ ನಾನು ಸಿದ್ಧನಾಗಿದ್ದೀನಿ. ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರಾದ ಸತ್ಯನಾರಾಯಣ, ಶ್ರೀಧರ್ ಮೂರ್ತಿ, ಇನ್ನೂ ಅನೇಕ ಮುಖಂಡರು ಭಾಗಿಯಾಗಿದ್ದರು. ಅಂಗನವಾಡಿ ನೌಕರರಿಗೆ ಮಾಸಾಸನ ಕಲ್ಪಿಸಿ ಜೀವನ ಭದ್ರತೆ ಒದಗಿಸಲಾಗುವುದು ಎಂದು ಮಧುಗಿರಿಯಲ್ಲಿ ಶಾಸಕ ಕೆಎನ್ ರಾಜಣ್ಣ ತಿಳಿಸಿದ್ದಾರೆ. ಅಂಗನವಾಡಿ ನೌಕರರದ್ದು ಜವಾಬ್ದಾರಿಯುತ ಕಾರ್ಯ, ಆದರೆ ಇವರು ಹಲವು ಸಮಸ್ಯೆಗಳ ಮಧ್ಯೆಯೇ ಬದುಕುತ್ತಿದ್ದಾರೆ. ಇವರಿಗೆ ಜೀವನ ಭದ್ರತೆ ಕಲ್ಪಿಸುವುದು ಅವಶ್ಯಕ ಎಂದು ಶಾಸಕ ಕೆಎನ್ ರಾಜಣ್ಣ ತಿಳಿಸಿದರು. ಮಧುಗಿರಿಯಲ್ಲಿ ಏರ್ಪಡಿಸಲಾಗಿದ್ದ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ತಾಲೂಕಿನ ಅಂಗನವಾಡಿ ನೌಕರರು ನಿವೃತ್ತಿ ನಂತರ ಗೌರವದ ಬದುಕು ನಡೆಸಲು ಮಾಸಾಶನ ಕಲ್ಪಿಸಿ ಜೀವನ ಭದ್ರತೆ ಒದಗಿಸಲಾಗುವುದು ಎಂದರು. ಎಲ್ಲ ಭದ್ರತೆಯನ್ನು ಕೂಡ ರಕ್ಷಣೆ ಕಾಪಾಡತಕ್ಕಂಥದ್ದು, ಆ ಮನೆಯನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥದ್ದಕ್ಕೆ ಹೆಣ್ಣು ಮಕ್ಕಳೇ ಕಾರಣ ಅಂತಕ್ಕಂಥದ್ದು ಕೂಡ ನಮಗೆಲ್ಲರೂ. ಆದಾಗ್ಯೂ ಕೂಡ ಸಂಸಾರಗಳಲ್ಲಿ ಯಾವುದೂ ಕೂಡ ಸಾಮರಸ್ಯ ಇರತಕ್ಕಂಥದ್ದು ಅವಶ್ಯ. ಆ ಸಾಮರಸ್ಯದ ಕೊರತೆ ಉಂಟಾದರೆ ಆ ಸಂಸಾರ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಸಾಮರಸ್ಯದಿಂದ ಮಾತ್ರ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ. ವೆಂಕಟರಮಣ ಹೇಳಿದ್ರು, ನಾವು ಗಂಡು ದೇವರ ದೇವಸ್ಥಾನಕ್ಕೆ ಹೋದಾಗ ನಮಗೆ ಹ್ಯಾಂಗ್ ಭಾವನೆ ಬರ್ತದೆ, ಹೆಣ್ಣು ದೇವಸ್ಥಾನಕ್ಕೆ ಹೋದಾಗ ನಮಗೆ ಯಾವ ರೀತಿ ಭಾವನೆ ಬರ್ತವೆ. ಹೆಣ್ಣು ಅಂತಕ್ಕಂಥದ್ದು ಬಹಳ ಪವರ್ಫುಲ್ ದೇವರು ಅಂತ ಅವರಲ್ಲ. ಸಂಸದ ಎಸ್ಪಿ ಮುದ್ದಹನುಮೇಗೌಡ ಮಾತನಾಡಿ, ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಯೋಜನೆ ಜಾರಿಗೊಳಿಸಿದ ಸಂದರ್ಭದಲ್ಲಿ ಶಾಸಕ ರಾಜಣ್ಣ ಸಿಎಂ ಮೇಲೆ ಒತ್ತಡ ತಂದು ಉಚಿತ ಬಸ್ ಪಾಸ್ ಯೋಜನೆ ಜಾರಿಗೊಳಿಸಿದ್ರು ಎಂದರು. ವಿವಿಧ ಕ್ಷೇತ್ರಗಳಲ್ಲಿ ಮಹಿಳೆ ಕೂಡ ತನ್ನ ಚಾಪನ್ನು ಗುರುತಿಸತಕ್ಕಂತ ನಿಟ್ಟಿನಲ್ಲಿ ಇವತ್ತು ನಾನು ಯಾರಿಗೂ ಕಡಿಮೆ ಇಲ್ಲ ಅಂತ ಸಾಬೀತು ಮಾಡಿದೆ. ಇದರ ಜೊತೆ ಜೊತೆಗೆ ಇವತ್ತು ನಿಮಗೆಲ್ಲ ಗೊತ್ತಿದೆ, ನಮ್ಮ ರಾಜ್ಯ ಸರ್ಕಾರ ನಿಮಗೆ ಪ್ರಾರಂಭಿಕ ಹಂತದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಬಾಣಂತಿಯರಿಗೆ ಇವತ್ತು ಮಾತೃಪೂರ್ಣ ಯೋಜನೆಯನ್ನ ಜಾರಿಗೆ ತಂದಿದೆ. ಮಾತೃಪೂರ್ಣ ಯೋಜನೆ ಇಲ್ಲಿ ನಮ್ಮ ಮಧುಗಿರಿನಲ್ಲಿ ಪ್ರಾರಂಭ ಆಯಿತು. ಮಧುಗಿರಿನ ಮತ್ತೆ ಬೇರೆ ಇನ್ಯಾವ ಎರಡು ತಾಲೂಕು ಪ್ರಾರಂಭ ಆಯಿತು. ಇವತ್ತು ರಾಜ್ಯದ ಉದ್ದಗಳಿಗೆ ಆ ಕಾರ್ಯಕ್ರಮ ಯೋಜನೆ ಆಗಿದೆ. ಇವತ್ತು ಗರ್ಭಿಣಿ ಸ್ತ್ರೀಯರುಗಳಿಗೆ ಪೌಷ್ಟಿಕ ಆಹಾರವನ್ನು ಕೊಡ್ತಕ್ಕಂಥದ್ದು, ನಂತರ ಬಾಣಂತಿಯರಿಗೆ ಪೌಷ್ಟಿಕ ಆಹಾರವನ್ನು ಕೊಡ್ತಕ್ಕಂಥದ್ದು, ನಂತರ ಮಕ್ಕಳಿಗೆ ಅಂಗನವಾಡಿ ಕೇಂದ್ರದಲ್ಲಿ ಪೌಷ್ಟಿಕ ಆಹಾರವನ್ನು ಕೊಡ್ತಕ್ಕಂಥದ್ದು, ನಂತರ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಎಲ್ಲರಲ್ಲೂ ಕೂಡ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡತಕ್ಕಂಥದ್ದು, ಅವರಿಗೆ ಶೂ ಇಂದ ಹಿಡಿದು ಸಮಾಜದಿಂದ ಹಿಡಿದು ಪುಸ್ತಕಗಳನ್ನು ಕೊಡ್ತಕ್ಕಂಥದ್ದು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇದ್ರ ಜೊತೆ ಜೊತೆಗೆ ಮಕ್ಕಳುಗಳಿಗೆ ಕ್ಷೀರವಾಗಿ ತೆಗೆದುಕೊಳ್ಳುವ ಮುಖಾಂತರ ಹಾಲು ಕೊಡಲಿ ವಾರಕ್ಕೆ 5 ದಿವಸ ಹಾಲು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇನೆ. ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶಾಂತಲ ರಾಜಣ್ಣ, ಚೌಡಪ್ಪ, ಮಂಜುಳಾ ಇತರರು ಇದ್ದರು. ತುಮಕೂರಿನ ಎಂಪ್ರೆಸ್ ಕಾಲೇಜಿನ ಮುಂದೆ ಚರಂಡಿ ಬಾಯ್ತೆರೆದುಕೊಂಡು ಅವಘಡ ಸೃಷ್ಟಿಸಲು ಕಾಯುತ್ತಿದೆ. ಅಧಿಕಾರಿಗಳು ಮಾತ್ರ ಇತ್ತ ತಿರುಗಿಯೂ ನೋಡುತ್ತಿಲ್ಲ.
ತುಮಕೂರು ಸ್ಮಾರ್ಟ್ ಸಿಟಿಯಾಗಿ ಆಯ್ಕೆಯಾಗಿದೆ. ಇದೇ ಖುಷಿಯಲ್ಲಿ ಶಾಸಕರು, ಸ್ಥಳೀಯ ಆಡಳಿತದ ಅಧ್ಯಕ್ಷರು, ಅಧಿಕಾರಿಗಳು, ಮುಖಂಡರು ಬೀಗುತ್ತಿದ್ದಾರೆ. ಆದರೆ ತುಮಕೂರು ನಗರದಲ್ಲಿನ ಸಮಸ್ಯೆಗಳು ಮಾತ್ರ ನಿವಾರಣೆ ಆಗುತ್ತಿಲ್ಲ. ಅದೇ ಅಧ್ವಾನದ ರಸ್ತೆ, ಗಬ್ಬೆದ್ದು ನಾರ್ವ ಚರಂಡಿಗಳು, ಕಸದ ರಾಶಿ ಹೆಜ್ಜೆ ಹೆಜ್ಜೆಗೂ ಜನರಿಗೆ ತೊಂದರೆ ಕೊಡುತ್ತಲೇ ಇವೆ. ಇದೆಲ್ಲದರ ಮಧ್ಯೆ ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರಿಗೆ ತೊಂದರೆ ಕೊಡಲು ಇಲ್ಲೊಂದು ಚರಂಡಿ ಬಾಯಿ ತೆರೆದುಕೊಂಡಿದೆ. ಹೌದು, ತುಮಕೂರು ಎಂಪ್ರೆಸ್ ಕಾಲೇಜು ಮುಂಭಾಗದಲ್ಲಿ ಹಲವು ತಿಂಗಳಿನಿಂದ ಚರಂಡಿ ಬಾಯಿ ತೆರೆದುಕೊಂಡು ಅನಾಹುತ ಸೃಷ್ಟಿಸಲು ಕಾಯುತ್ತಿದೆ. ಸ್ಥಳೀಯ ಆಡಳಿತ, ಪಾಲಿಕೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಗಮನ ಹರಿಸುತ್ತಿಲ್ಲ. ಎಂಪ್ರೆಸ್ ಕಾಲೇಜು ಮುಂಭಾಗ ಚರಂಡಿ ಮೇಲೆ ಹಾಕಲಾಗಿದ್ದ ಸಿಮೆಂಟ್ ಸ್ಲಾಬ್ಗಳು ಮುರಿದು ಬಿದ್ದಿವೆ. ಇದು ಕಳಪೆ ಕಾಮಗಾರಿಯನ್ನ ಸಾರಿ ಹೇಳುತ್ತಿದೆ. ಹೋಗಲಿ, ಮುರಿದು ಬಿದ್ದಿರುವ ಸ್ಲಾಬ್ಗಳನ್ನ ತೆಗೆದು ಹೊಸ ಸ್ಲಾಬ್ ಹಾಕುವ ಕಾರ್ಯವನ್ನ ಮಾಡುತ್ತಿಲ್ಲ. ಇದರಿಂದ ಒಂದಿಬ್ಬರು ವಿದ್ಯಾರ್ಥಿಗಳು ಆಳುತ್ತಿದ್ದ ಚರಂಡಿಗೆ ಬಿದ್ದು ಗಾಯ ಮಾಡಿಕೊಂಡ ಘಟನೆ ಜರುಗಿದೆ. ಈ ಸಂಬಂಧ ಪಾಲಿಕೆಗೆ ದೂರು ನೀಡಿದರೂ ಸ್ಲಾಬ್ಗಳನ್ನ ಹಾಕುವ ಕೆಲಸ ಮಾಡಿಲ್ಲ. ಅಭಿವೃದ್ಧಿ ಬಗ್ಗೆ ಮಾತನಾಡುವ ಜನಪ್ರತಿನಿಧಿಗಳು ಅದೆಲ್ಲಿದ್ದಾರೋ ಗೊತ್ತಿಲ್ಲ. ಇನ್ನಾದರೂ ಚರಂಡಿ ಅಧ್ವಾನದ ಬಗ್ಗೆ ಗಮನ ಹರಿಸಿ ಶೀಘ್ರ ಸಿಮೆಂಟ್ ಸ್ಲಾಬ್ ಹಾಕಿ ಬಾಯಿ ತೆರೆದುಕೊಂಡಿರುವ ಚರಂಡಿ ಮುಚ್ಚಬೇಕಿದೆ. ಇಲ್ಲ, ಮುಂದೆ ಅವಘಡ ಸಂಭವಿಸುವುದರಲ್ಲಿ ಅನುಮಾನವೇ ಇಲ್ಲ. ಚಿಂತಾಮಣಿಯಲ್ಲಿ ಹೋಮಿಯೋಪತಿ ಆರೋಗ್ಯ ಶಿಬಿರ ಏರ್ಪಡಿಸಲಾಗಿತ್ತು. ಚಿಂತಾಮಣಿ ನಗರದ ಡೆಲ್ಲಿ ಪಬ್ಲಿಕ್ ಶಾಲೆಯಲ್ಲಿ ಹೋಮಿಯೋಪತಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ಎಲ್ಲ ತರಹದ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ. ಇನ್ನು ಅನೇಕ ಕಾಯಿಲೆಗಳಿಗೆ ಔಷಧಿಗಳು, ಅಂತಾರಾಷ್ಟೀಯ ಮಟ್ಟದಲ್ಲಿ ತಯಾರಿಸಲ್ಪಟ್ಟ ಉತ್ತಮ ಗುಣಮಟ್ಟದಿಂದ ಕೂಡಿದ ಔಷಧಿಗಳನ್ನು ನೀಡಲಾಗುತ್ತದೆ. ಇನ್ನು ಈ ಔಷಧಿಗಳಿಂದ ಯಾವುದೇ ಕೆಟ್ಟ ಪರಿಣಾಮಗಳು ಹರಡುವುದಿಲ್ಲ ಎಂದು ವೈದ್ಯರು ತಿಳಿಸಿದರು. ಚಿಂತಾಮಣಿ ಪಟ್ಟಣದ ಡೆಲ್ಲಿ ಪಬ್ಲಿಕ್ ಶಾಲೆಯಲ್ಲಿ ಪ್ರತಿ ತಿಂಗಳ ಎರಡನೇ ಭಾನುವಾರ ಉಚಿತ ಚಿಕಿತ್ಸೆ ನೀಡಲಾಗುತ್ತದೆ ಎಂದು ಸಂಸ್ಥೆಯ ಮುಖ್ಯಸ್ಥರಾದ ಕೃಷ್ಣಮೂರ್ತಿ ತಿಳಿಸಿದರು. ರೂಟ್ ಲೆವೆಲ್ ಅಲ್ಲಿ ಅಂದ್ರೆ ಯಾವ್ದೋ ಫಾರ್ ಎಕ್ಸಾಂಪಲ್ ರಿನಲ್ ಕ್ಯಾಲ್ಸಿ ಅಂತ ಹೇಳ್ಬೋದು. ರಿನಲ್ ಕ್ಯಾಲ್ಸಿ ಸಿಂಪ್ಟೊಮ್ಯಾಟಿಕ್ ಆಗಿ ಟ್ರೀಟ್ಮೆಂಟ್ ಕೊಟ್ಟಾಗ ಏನಾಗುತ್ತೆ, ಮತ್ತೆ ಮತ್ತೆ ರೆಕರ್ ಆಗುವಂಥದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಈ ಸಿಸ್ಟಮ್ ಅಲ್ಲಿ ಮೆಡಿಸಿನ್ ಕೊಟ್ಟಾಗ ಏನಾಗುತ್ತೆ, ಒನ್ಸ್ ಫಾರ್ ಆಲ್ ಹೋಗುತ್ತೆ, ಮತ್ತೆ ಅದು ರಿಪೀಟ್ ಆಗೋದಿಲ್ಲ. ಆ ಥರ ರಿನಲ್ ಕ್ಯಾಲ್ಕುಲೇಟ್ ಭಾಳಷ್ಟು ಡಿಸೀಸಸ್ಗೆ ಹೋಮಿಯೋಪತಿಯಲ್ಲಿ ರಿಸಲ್ಟ್ಸ್ ಇದೆ. ಆ್ಯಂಡ್ ದಿಸ್ ಸಿಸ್ಟಮ್ ಇಸ್ ಕಮಿಂಗ್ ವೆರಿ ಫಾಸ್ಟ್. ನಾವು ಚಿಂತಾಮಣಿ ಮಾಡ್ತಿರೋ ಉದ್ದೇಶ ಏನಂತಂದ್ರೆ, ಚಿಂತಾಮಣಿ ನನ್ನ ನೇಟಿವ್. ಸೊ ಈ ಟೂರಿಗೆ ಏನಾದರೂ ನನ್ನ ಕಡೆಯಿಂದ ಒಂದು ಸಣ್ಣದೊಂದು ಕಾಣಿಕೆ ಕೊಡಬೇಕು, ಏನಾದರೂ ಒಂದು ನನ್ನ ಕಡೆಯಿಂದ ಮಾಡಬೇಕು ಅಂತ ಹೇಳಿ ಚಿಂತಾಮಣಿನ ನಾವು ಚೂಸ್ ಮಾಡ್ಕೊಂಡಿದ್ದೀವಿ. ನಮಗೆ ಲಯನ್ಸ್ ಕ್ಲಬ್ ಅವರು ಡೈಲಿ. ಇನ್ನು ಈ ಸಂದರ್ಭದಲ್ಲಿ ನಗರದ ಅನೇಕ ವಾರ್ಡ್ಗಳಿಂದ ವೃದ್ಧರು, ಮಹಿಳೆಯರು, ಮಕ್ಕಳು ಚಿಕಿತ್ಸೆಗಾಗಿ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯಸ್ಥರಾದ ಕೃಷ್ಣಮೂರ್ತಿ ಹಾಗೂ ಅನೇಕ ಹೊರರೋಗಿಗಳು ಭಾಗಿಯಾಗಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೇ ವೀಕ್ಷಿಸಿ ಈ ಡಿಜಿಟಲ್.